ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋವನ ಮುಯಿ ತೀರಿಸುವ ದಿನದ ಹರ್ಮಗೆದೋನ್ ಯುದ್ಧ ಅಧ್ಯಾಯ ಏಳು ರಾಷ್ಟ್ರಗಳು ಒಟ್ಟುಗೂಡುವುದು ಮತ್ತು ದೇವರ ರೌದ್ರದ ಮಹಾ ಬೆಂಕಿಗಾಗಿ ಅಂಶಗಳ ಪೂರ್ವ ಸಿದ್ಧತೆ ಪುಟ ನೂರ ಹೀಗಾಗಿ ಜಾನ್ ಡಿ ರಾಕ್ ಫಿಲ್ಲರ್ ಆರು ಪರ್ಸೆಂಟ್ ವಿಲಿಯಂ ವಾಲ್ಡ್ರಾಫ್ ಆಸ್ಟರ್ ಏಳು ಪರ್ಸೆಂಟ್ ಹಾಗೂ ಗೇ ಗೌಲ್ಸ್ ಎಸ್ಟೇಟ್ ಕಾರ್ಪೊರೇಷನ್ನಲ್ಲಿ ಸುತ್ತುವರಿಯಲ್ಪಟ್ಟಿದ್ದರು ಈಗಲೂ ಕಾರ್ಯತಃ ಅವಿಭಕ್ತವಾಗಿದೆಯೇ ನಾಲ್ಕು ಪರ್ಸೆಂಟ್ ಕಾರ್ನೇಲಿಯಸ್ ವ್ಯಾಂಡರ್ಬಿಲ್ಸ್ ಐದು ಪರ್ಸೆಂಟ್ ಮತ್ತು ವಿಲಿಯಂ ಕೆ ವ್ಯಾಂಡರ್ಬಿಲ್ಸ್ ಐದು ಪರ್ಸೆಂಟ್ ಮೇಲೆ ಹೇಳಿರುವುದನ್ನು ಬಡ್ಡಿ ದರವನ್ನು ಹಾಗೂ ಅರ್ಧ ವರ್ಷಕ್ಕೆ ಬಡ್ಡಿಯನ್ನು ಲೆಕ್ಕ ಮಾಡುವುದಾದರೆ ಹಾಗೂ ಮರು ಹೂಡಿಕೆಯನ್ನು ನೋಡಿದರೆ ಈ ನಾಲ್ಕು ವ್ಯಕ್ತಿಗಳ ವಾರ್ಷಿಕ ಮತ್ತು ಪ್ರತಿದಿನದ ಆದಾಯ ಮತ್ತು ಅವರ ಸ್ಥಿರಾಸ್ತಿಗಳ ಹೆಸರುಗಳು ಹೀಗಿವೆ ವಿಲಿಯಂ ವ್ಯಾ ವಾಲ್ಡ್ರಾಫ್ ಆಸ್ಟರ್ ರವರ ವಾರ್ಷಿಕ ಆದಾಯವು ಎಂಟು ಮಿಲಿಯನ್ ಒಂಬೈನೂರು ಸಾವಿರ ಡಾಲರ್ಗಳು ಹಾಗೂ ಪ್ರತಿದಿನದ ಆದಾಯವು ಇಪ್ಪತ್ತ್ಮೂರು ಸಾವಿರದ ಇನ್ನೂರ ಎಪ್ಪತ್ತೇಳು ಡಾಲರ್ಗಳು ಜಾನ್ ಡಿ ರಾಕ್ಫೆಲರ್ ರವರ ವಾರ್ಷಿಕ ಆದಾಯವು ಏಳು ಮಿಲಿಯನ್ ಆರುನೂರ ಹನ್ನೊಂದು ಸಾವಿರದ ಇನ್ನೂರ ಐವತ್ತು ಡಾಲರ್ಗಳು ಹಾಗೂ ಪ್ರತಿದಿನದ ಆದಾಯವು ಇಪ್ಪತ್ತು ಸಾವಿರದ ಎಂಟುನೂರ ಐವತ್ತ್ಮೂರು ಡಾಲರ್ಗಳು ಗೆ ಗೌಲ್ಡ್ಸ್ನ ಎಸ್ಟೇಟ್ರವರ ವಾರ್ಷಿಕ ಆದಾಯವು ನಾಲ್ಕು ಮಿಲಿಯನ್ ನಲವತ್ತು ಸಾವಿರ ಡಾಲರ್ಗಳು ಹಾಗೂ ಪ್ರತಿದಿನ ಹನ್ನೊಂದು ಸಾವಿರದ ಅರವತ್ತೆಂಟು ಡಾಲರ್ಗಳು ಕರ್ನೇಲಿಯಸ್ ವ್ಯಾಂಡರ್ಬಿಲ್ಸ್ ರವರ ವಾರ್ಷಿಕ ಆದಾಯವು ನಾಲ್ಕು ಮಿಲಿಯನ್ ನಲವತ್ತೆಂಟು ಸಾವಿರ ಡಾಲರ್ಗಳು ಹಾಗೂ ಪ್ರತಿದಿನದ ಆದಾಯವು ಹನ್ನೊಂದು ಸಾವಿರದ ತೊಂಬತ್ತು ಡಾಲರ್ಗಳು ವಿಲಿಯಂ ಕೆ ವ್ಯಾಂಡರ್ಬಿಲ್ಸ್ ರವರ ವಾರ್ಷಿಕ ಆದಾಯವು ಮೂರು ಮಿಲಿಯನ್ ಏಳ್ನೂರ ತೊಂಬತ್ತೈದು ಸಾವಿರ ಡಾಲರ್ಗಳು ಹಾಗೂ ಪ್ರತಿದಿನದ ಆದಾಯವು ಹತ್ತು ಸಾವಿರದ ಮುನ್ನೂರ ತೊಂಬತ್ತೇಳು ಡಾಲರ್ಗಳು ಮೇಲೆ ಹೇಳಿರುವುದು ಒಂದು ಸಾಂಪ್ರದಾಯಿಕ ಅಂದಾಜು ಹದಿನಾರು ವರ್ಷಗಳ ಹಿಂದೆಯೂ ರಾಕ್ ಫಿಲ್ಲರ್ಸ್ನ ಸ್ಟ್ಯಾಂಡರ್ಡ್ ಆಯಿಲ್ ಕಂಪನಿಯ ಷೇರುಗಳ ಸ್ಟಾಕ್ ತ್ರೈಮಾಸಿಕ ಲಾಭಾಂಶಕ್ಕೆ ಹೆಸರಾಂತವಾಗಿತ್ತು ಆತನು ಅದರಲ್ಲಿ ಪ್ರಧಾನ ಹಿಡುವಳಿದಾರ ಅಂದರೆ ಪ್ರಿನ್ಸಿಪಲ್ ಹೋಲ್ಡರ್ ನಾಲ್ಕು ಮಿಲಿಯನ್ ಡಾಲರ್ನ ಮೊತ್ತದ ಚೆಕ್ಗೆ ಪ್ರತಿನಿಧಿಸುತ್ತಿದ್ದನು ಮತ್ತು ಅದೇ ಹಿಡುವಳಿ ಇಂದಿಗೆ ಇನ್ನೂ ಹೆಚ್ಚಿನ ಆದಾಯವನ್ನು ಗಳಿಸುತ್ತದೆ ದ ನಯಾಗ್ರಾ ಫಾಲ್ಸ್ ರಿವ್ಯೂಸ್ ಪ್ರಸ್ತುತ ಶತಮಾನದ ಉದಯಕ್ಕೂ ಮುನ್ನವೇ ಕೆಳಕಂಡ ಎಚ್ಚರಿಕೆಯನ್ನು ಮೊಳಗಿಸಿತು ಅನೇಕ ಅಪಾಯಗಳಲ್ಲಿ ಅತ್ಯಂತ ಭೀಕರವಾದದ್ದು ಮತ್ತು ಈಗ ಅಮೆರಿಕದ ಸಂಸ್ಥೆಗಳ ಭದ್ರತೆಗೆ ಬೆದರಿಕೆಯಾಗಿರುವುದು ಯಾವುದೆಂದರೆ ವ್ಯಕ್ತಿಗತ ಲಕ್ಷಾಧಿಪತಿಗಳ ಹೆಚ್ಚಳ ಮತ್ತು ಆಸ್ತಿಗಳ ಕೇಂದ್ರೀಕರಣದ ಪರಿಣಾಮವಾಗಿ ಹಣವು ಏಕ ವ್ಯಕ್ತಿಗಳ ಕೈಗಳಲ್ಲಿರುತ್ತವೆ ನ್ಯೂಯಾರ್ಕ್ನ ಒಂದು ಪ್ರಮುಖ ಪತ್ರಿಕೆಯಲ್ಲಿನ ಇತ್ತೀಚಿನ ಬರಹದಲ್ಲಿ ಕೊಟ್ಟಿರುವ ಅಂಕಿ ಅಂಶವು ಈ ಕಷ್ಟಗಳ ಬೆಳವಣಿಗೆಗೆ ಸಾಮಾನ್ಯ ಅವಗಣನೆಗೆ ಎಳೆಯಲು ಸಾಕಾಗುತ್ತದೆ ಕೆಳಗೆ ತಿಳಿಸಿರುವುದು ಯುನೈಟೆಡ್ ಸ್ಟೇಟ್ಸ್ನ ಒಂಬತ್ತು ಅತ್ಯಂತ ಮಹಾನ್ ಸಂಪದ್ಭರಿತ ಸುಯೋಗಿಗಳ ಪಟ್ಟಿ ವಿಲಿಯಂ ವಾಲ್ಡ್ರಾಫ್ ಆಸ್ಟರ್ ನೂರ ಐವತ್ತು ಮಿಲಿಯನ್ ಡಾಲರ್ಗಳು ಜೆ ಗೌಲ್ಸ್ ನೂರು ಮಿಲಿಯನ್ ಡಾಲರ್ಗಳು ಜಾನ್ ಡಿ ರಾಕ್ಫಿಲ್ಲರ್ ತೊಂಬತ್ತು ಮಿಲಿಯನ್ ಡಾಲರ್ಗಳು ಕೊರ್ನೇಲಿಯಸ್ ವ್ಯಾಂಡರ್ಬಿಲ್ಸ್ ತೊಂಬತ್ತು ಮಿಲಿಯನ್ ಡಾಲರ್ಗಳು ವಿಲಿಯಂ ಕೆ ವ್ಯಾಂಡರ್ಬಿಲ್ಸ್ ಎಂಬತ್ತು ಮಿಲಿಯನ್ ಡಾಲರ್ಗಳು ಹೆನ್ರಿ ಎಮ್ ಫ್ಲೇಗ್ ಫ್ಲೆಗ್ಲರ್ ಅರವತ್ತು ಮಿಲಿಯನ್ ಡಾಲರ್ಗಳು ಜಾನ್ ಎಲ್ ಬ್ಲೇರ್ ಐವತ್ತು ಮಿಲಿಯನ್ ಡಾಲರ್ಗಳು ರಜಲ್ ಸೇಜ್ ಐವತ್ತು ಮಿಲಿಯನ್ ಡಾಲರ್ಗಳು ಕೊಲೇಸ್ ಬಿ ಹಾಂಟಿಂಗ್ಟನ್ ಐವತ್ತು ಮಿಲಿಯನ್ ಡಾಲರ್ಗಳು ಒಟ್ಟು ಡಾಲರ್ ಏಳ್ನೂರ ಇಪ್ ಏಳ್ನೂರ ಇಪ್ಪತ್ತು ಮಿಲಿಯನ್ ಡಾಲರ್ಗಳು ಎಂದು ಅಂದಾಜಿಸಲಾದ ಅಗಾಧವಾದ ಮೊತ್ತದ ಈ ಉತ್ಪತ್ತಿಗೆ ಅನುಗುಣವಾಗಿ ಇತರ ಸದೃಶ್ಯ ಬಂಡವಾಳಗಳಲ್ಲಿ ದೊರೆತಿರುವ ಸರಾಸರಿ ಬಡ್ಡಿಯನ್ನು ಕೆಳಗೆ ನಮೂದಿಸಿರುವುದು ಅದರ ಲಾಭವಾಗಿರುತ್ತದೆ ಆಸ್ಟರ್ ಅವರ ವಾರ್ಷಿಕ ಲಾಭವು ಒಂಬತ್ತು ಮಿಲಿಯನ್ ನೂರ ಮೂವತ್ತೈದು ಸಾವಿರ ಡಾಲರ್ಗಳು ಹಾಗೂ ಪ್ರತಿ ದಿನದ ಲಾಭವು ಇಪ್ಪತ್ತೈದು ಸಾವಿರದ ಇಪ್ಪತ್ತೇಳು ಡಾಲರ್ಗಳು ರಾಕ್ ಫೆಲ್ಲರ್ ಅವರ ವಾರ್ಷಿಕ ಲಾಭವು ಐದು ಮಿಲಿಯನ್ ನಾನ್ನೂರ ಎಂಬತ್ತೊಂದು ಸಾವಿರ ಡಾಲರ್ಗಳು ಹಾಗೂ ಪ್ರತಿದಿನದ ಲಾಭವು ಹದಿನಾರು ಸಾವಿರದ ಮೂರು ಡಾಲರ್ಗಳು ಗೌಲ್ಡ್ಸ್ ರವರ ವಾರ್ಷಿಕ ಲಾಭವು ನಾಲ್ಕು ಮಿಲಿಯನ್ ನಲವತ್ತು ಸಾವಿರ ಡಾಲರ್ಗಳು ಹಾಗೂ ಪ್ರತಿದಿನದ ಲಾಭವು ಹನ್ನೊಂದು ಸಾವಿರದ ಅರವತ್ತೆಂಟು ಡಾಲರ್ಗಳು ವ್ಯಾಂಡರ್ಬಿಲ್ಸ್ ಸಿ ರವರ ವಾರ್ಷಿಕ ಲಾಭದ ಆದಾಯವು ನಾಲ್ಕು ಮಿಲಿಯನ್ ಐನೂರ ಐವತ್ತು ನಾಲ್ಕು ಸಾವಿರ ಡಾಲರ್ಗಳು ಹಾಗೂ ಪ್ರತಿದಿನದ ಲಾಭವು ಹನ್ನೆರಡು ಸಾವಿರದ ನಾನ್ನೂರ ಎಪ್ಪತ್ತೇಳು ಡಾಲರ್ಗಳು ವ್ಯಾಂಡರ್ ಬಿಲ್ಸ್ ಡಬ್ಲ್ಯೂ ಕೆರವರ ವಾರ್ಷಿಕ ಲಾಭವು ನಾಲ್ಕು ಮಿಲಿಯನ್ ನಲವತ್ತೆಂಟು ಸಾವಿರ ಡಾಲರ್ಗಳು ಹಾಗೂ ಪ್ರತಿದಿನದ ಲಾಭವು ಹನ್ನೊಂದು ಸಾವಿರದ ತೊಂಬತ್ತು ಡಾಲರ್ಗಳು ಫ್ಲಾಗ್ಲರ್ಸ್ ವಾರ್ಷಿಕ ಆದಾಯವು ಅಥವಾ ವಾರ್ಷಿಕ ಲಾಭವು ಮೂರು ಮಿಲಿಯನ್ ಮೂವತ್ತಾರು ಸಾವಿರ ಡಾಲರ್ಗಳು ಹಾಗೂ ಪ್ರತಿದಿನದ ಲಾಭವು ಎಂಟು ಸಾವಿರದ ಮುನ್ನೂರ ಹದಿನೆಂಟು ಡಾಲರ್ಗಳು ಬ್ಲೇರ್ಸ್ ರವರ ವಾರ್ಷಿಕ ಲಾಭವು ಮೂರು ಮಿಲಿಯನ್ ನಲವತ್ತೈದು ಸಾವಿರ ಡಾಲರ್ಗಳು ಹಾಗೂ ಪ್ರತಿದಿನದ ಲಾಭವು ಎಂಟು ಸಾವಿರದ ಮುನ್ನೂರ ನಲವತ್ತೆರಡು ಡಾಲರ್ಗಳು ಸೇಜ್ರವರ ವಾರ್ಷಿಕ ಆದಾಯವು ಅಥವಾ ಲಾಭವು ಮೂರು ಮಿಲಿಯನ್ ನಲವತ್ತೈದು ಸಾವಿರ ಡಾಲರ್ಗಳು ಹಾಗೂ ಪ್ರತಿದಿನದ ಲಾಭವು ಎಂಟು ಸಾವಿರದ ಮುನ್ನೂರ ನಲವತ್ತೆರಡು ಡಾಲರ್ಗಳು ಹಂಟಿಂಗ್ಟನ್ಸ್ ರವರ ವಾರ್ಷಿಕ ಲಾಭವು ಒಂದು ಮಿಲಿಯನ್ ಐನೂರ ಹತ್ತು ಸಾವಿರ ಡಾಲರ್ಗಳು ಹಾಗೂ ಪ್ರತಿದಿನದ ಲಾಭವು ನಾಲ್ಕು ಸಾವಿರದ ನೂರ ಮೂವತ್ತೇಳು ಕಳೆದ ಕೆಲವು ವರ್ಷಗಳಲ್ಲಿ ಈ ಅಂಕಿ ಅಂಶಗಳು ಬಹಳವಾಗಿ ಹೆಚ್ಚಿದೆ ಸುಮಾರಾಗಿ ಈ ಎಲ್ಲ ಪುರುಷರು ತುಲನಾತ್ಮಕವಾಗಿ ಸರಳ ಶೈಲಿಯ ಜೀವನ ನಡೆಸುತ್ತಾರೆ ಹಾಗೂ ನಿಸ್ಸಂಶಯವಾಗಿ ದಿನದ ಮತ್ತು ವಾರ್ಷಿಕ ಆದಾಯದ ಒಂದಂಶವನ್ನು ಖರ್ಚು ಮಾಡಲು ಅವರಿಗೆ ಅಸಾಧ್ಯವಾಗಿದೆ ಈ ನಿವ್ವಳ ಹೆಚ್ಚಿನ ಹಣವು ಬಂಡವಾಳವಾಗುತ್ತದೆ ಹಾಗೂ ಈ ವ್ಯಕ್ತಿಗಳಿಗೂ ಮತ್ತೂ ಹೆಚ್ಚಿನ ಸಂಪತ್ತನ್ನು ಕಟ್ಟುತ್ತದೆ